ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನ್ಯೂಸ್ಲಾಟ್ ನಾನು ಚಂದನ್ ಒಂದು ಕಡೆ ಹಿಜಾ ಬೇಕು ಬೇಡ ಅನ್ನುವಂಥ ಒಂದು ಕಾಂಟ್ರವರ್ಸಿ ನಡೀತಾ ಇತ್ತು ಮತ್ತೊಂದು ಕಡೆ ವಿಧಾನಸಭಾ ಕಲಾಪ ಇತ್ತು ಆ ಕಲಾಪದಲ್ಲಿ ಈ ರಾಜಕೀಯ ನಾಯಕರ ಕಚ್ಚಾಟ ನಡೀತಾ ಇತ್ತು ಧ್ವಜಕ್ಕೆ ಸಂಬಂಧಪಟ್ಟ ಕಾರಣಕ್ಕಾಗಿ ಇದೆಲ್ಲವೂ ಕೂಡ ತಣ್ಣಗಾಗೋದಿಕ್ಕೆ ಕನಿಷ್ಠ ಒಂದು ತಿಂಗಳಾದರೂ ಬೇಕೇನೋ ಅಂತ ನನಗೆ ಅನ್ನಿಸ್ತಿತ್ತು ಇನ್ನೂ ತಣ್ಣಗಾಗಿರಲಿಲ್ಲ ತಣ್ಣಗಾಗುವಷ್ಟರಲ್ಲೇ ಶಿವಮೊಗ್ಗದಲ್ಲಿ ಭಾನುವಾರ ರಾತ್ರಿ ಹತ್ಯೆಯೊಂದು ಬರ್ಬರವಾಗಿ ನಡೀತು ಹಿಂದೂ ಸಂಘಟನೆಯ ಹುಡುಗ ಬಜರಂಗ ದಳದ ಕಾರ್ಯಕರ್ತ ಹುಡುಗ ಆ ಹುಡುಗ ನನ್ನ ನಡು ರಾತ್ರಿಯಲ್ಲಿ ಕೊಚ್ಚಿ ಬರ್ಬರ್ವಾಗಿ ಹಿಂಸೆ ಮಾಡಿ ಸಾಯಿಸಿ ಪರಾರಿಯಾಗಿ ಹೋಗ್ತಾರೆ ಆದರೆ ಎಲ್ಲರೂ ಕೂಡ ಸಿಕ್ಕಿ ಬಿದ್ದಿದ್ದಾರೆ ಏನು ನಡೀತು ಹಾಗಾದರೆ ಈ ಘಟನೆ ಯಾಕೆ ಈ ರೀತಿ ಆಗ್ತಾ ಇದೆ ಈ ಭಾರತ ನಾಡಲ್ಲಿ ಈ ಪುಣ್ಯಭೂಮಿ ಅಂತ ಹೇಳ್ತೀವಿ ನಾವು ಇಂಥ ಊರಲ್ಲಿ ಇಂಥ ಘಟನೆಗಳು ಪ್ರತಿದಿನ ನಡೀತಾನೇ ಇದೆ ಇದಕ್ಕೇನು ಹೆಂಡೇ ಇಲ್ವಾ ಫುಲ್ ಸ್ಟಾಪೇ ಇಲ್ವಾ ಯಾರು ಇದಕ್ಕೆಲ್ಲ ಕಾರಣ ಆಗ್ತಿರೋದು ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ ಅದಕ್ಕೂ ಮೊದಲು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಒಂದು ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಐಕನನ್ನು ಕ್ಲಿಕ್ ಮಾಡಿ ಯಾಕೆ ನಾನು ಈ ಕಂಟೆಂಟ್ ಬಗ್ಗೆ ನಿನ್ನೆನೇ ಮಾತಾಡಲಿಲ್ಲ ಅಂತಂದರೆ ಯಾವುದೋ ಒಂದು ಕಾರಣಕ್ಕೆ ಬೆಂಕಿಯಲ್ಲಿ ದಗಧಗ ಅಂತ ಹತ್ಕೊಂಡು ಉರಿತೈತೆ ಅಂತಂದರೆ ಆ ಮೂಮೆಂಟ್ನಲ್ಲಿ ಬೇಕಾಗಿರುವಂಥದ್ದು ಬಿಟ್ಟಿ ಶೋಕಿ ಮಾತುಗಳಲ್ಲ ನಿನ್ನೆಯಿಂದಲೂ ಕೂಡ ನೀವು ಗಮನಿಸ್ತಾ ಇದ್ದೀರಾ ಈ ನಾಲಾಯಕ್ ರಾಜಕಾರಣಿಗಳು ಕೊಡ್ತಿರೋಂಥ ಸ್ಟೇಟ್ಮೆಂಟ್ಗಳನ್ನು ಸೊ ಇವರು ಕೊಡುವಂಥ ಮಾತುಗಳು ಯಾವ ಕಾರಣಕ್ಕೂ ಉಪಯೋಗಕ್ಕೆ ಬರಲ್ಲ ಐದು ಪೈಸದ ನಾಲಾಯಕ್ ಇಲ್ಲಿರುವಂಥ ಈ ರಾಜಕಾರಣಿಗಳು ಕೊಡುವಂಥ ಡೈಲಾಗ್ಗಳು ಕೊಡ್ತಾ ಸ್ಟೇಟ್ಮೆಂಟ್ಗಳು ಯಾವ ಕಾರಣಕ್ಕೂ ಪ್ರಯೋಜನ ಬರೋದಿಲ್ಲ ಇದರಿಂದ ಇನ್ನಷ್ಟು ಮನೆಗಳು ಹಾಳಾಗ್ತಿದ್ದಾವೆ ಇದರಿಂದ ಇನ್ನಷ್ಟು ಯುವಕರು ಈ ರೀತಿ ರೊಚ್ಚಿಗೆದ್ದು ಆ ಸಮುದಾಯ ಈ ಸಮುದಾಯ ಅಂತ ಮುಂದೆ ಬಂದು ಅವರವ್ರ ಪ್ರಾಣವನ್ನು ಬಲಿ ಕೊಟ್ಟು ಇವರು ಬಾಳುಗಳಿಗೆ ಬೆಳಕಾಗ್ತಿದ್ದಾರೆ ಯಾಕೆ ನಾನು ನಿನ್ನೆ ಮಾತಾಡಲಿಲ್ಲ ಅಂತಂದರೆ ಒಂದೇ ಒಂದು ಕಾರಣ ಈ ಪ್ರಕರಣ ಯಾಕಾಯಿತು ಈ ಪ್ರಕರಣಕ್ಕೆ ಕಾರಣವಾದವ್ರನ್ನ ಏನು ಮಾಡಬೇಕು ಅವರು ಏನು ಶಿಕ್ಷೆ ಕೊಡಬೇಕು ಇನ್ಮುಂದೆ ಈ ರೀತಿ ಘಟನೆ ನಡೀಬಾರ್ದು ಅಂತಂದ್ರೆ ಏನು ಕ್ರಮ ಕೈಗೊಳ್ಬೇಕು ಇದ್ರ ಬಗ್ಗೆ ಒಬ್ಬನೇ ಯೋಚನೆ ಮಾಡ್ತಿಲ್ಲ ಬರೀ ಬೇಡದೇ ಇರೋಂಥ ಸ್ಟೇಟ್ಮೆಂಟ್ಗಳು ಕೊಡ್ತಿರೋದು ಧರ್ಮ ಧರ್ಮಗಳ ನಡುವೆ ಕಚ್ಚಾಡ್ ಕಿತ್ತಾಡ್ ಸಾಯ್ಬೇಕು ಕೊನೆಗೆ ಇವ್ರು ಮಾತ್ರ ಉಳ್ಕೊಬೇಕು ಇವರು ಅವ್ರವ್ರ ಮಕ್ಕ ಅವರವರೇ ನೋಡ್ಕೊಂಡು ವಿಧಾನಸಭಾ ಕಲಾಪದಲ್ಲೋ ಅಥವಾ ವಿಧಾನಸೌಧ ಸೆಷನಲ್ಲೋ ಅವ್ರವ್ರ ಮುಖಕ್ಕೆ ಇವ್ರು ನೋಡ್ಕೊಂಡು ಇವ್ರ್ ನೋಡ್ಕೊಂಡು ಕಂಪ್ಲೀಟಾಗಿ ನಿರ್ನಾಮ ಆಗ್ಬಿಡಬೇಕು ಈ ರಾಜ್ಯ ಈ ದೇಶ ಅನ್ನುವಂಥದ್ದೇ ಇವರ ಉದ್ದೇಶ ಅಂತ ನನಗೆ ಅನ್ನಿಸ್ತಿದೆ ಓಕೆ ಈಗ ಮ್ಯಾಟ್ರ್ ಬರೋಣ ಈಗ ಭಾನುವಾರ ಸಮಯ ಎಂಟು ನಲವತ್ತೈದು ಅಂತೆ ಶಿವಮೊಗ್ಗದಲ್ಲಿ ಹರ್ಷ ಅನ್ನುವಂಥ ಹುಡುಗನ ಕೊಲೆ ಆಗುತ್ತೆ ಹರ್ಷ ಎಂಟೂವರೆ ಟೈಮಲ್ಲಿ ಫ್ರೆಂಡ್ಸ್ಗಳ ಜೊತೆ ರೈಸ್ ತಿನ್ನೋದಿಕ್ಕೆ ಅಲ್ಲಿಗೆ ಬರ್ತಾನೆ ಆ ಸರ್ಕಲ್ಗೆ ಆ ಮೂಮೆಂಟ್ನಲ್ಲಿ ಅಲ್ಲಿ ಯಾವುದೋ ಒಂದು ಗಲಾಟೆ ನಡೀತಾ ಇರೋದಂತೆ ಹರ್ಷ ಎಗ್ರೇಜ್ ಪಾರ್ಸಲ್ ಕಟ್ಸ್ಕೊಂತ ಇರ್ತಾನಂತೆ ತಾನು ತಿನ್ಕೊಂಡು ಮನೆಗೆ ಅಕ್ಕದಿರು ಬಂದಿದ್ರಂತೆ ಮನೆಗೆ ಸೊ ಆ ಮೂಮೆಂಟ್ನಲ್ಲಿ ಅಲ್ಲಾವುದೋ ಒಂದು ಗಲಾಟೆ ನಡೀತಿತ್ತು ಅಂತ ಅರ್ಶುನ್ ಜೊತೆ ಫ್ರೆಂಡ್ಸ್ಗಳು ಯಾರು ಬಂದಿದ್ದಾರಲ್ಲ ಅಲ್ಲಿಗೆ ಓಡೋದ್ರಂತೆ ಆ ಹುಡುಗರು ಅಲ್ಲಿಂದ ಇಲ್ಲಿ ಓಡೋಗಿ ಬರೋ ಅಷ್ಟರಲ್ಲಿ ಕಾರ್ನಲ್ಲಿ ನಂಬರ್ ಪ್ಲೇಟ್ ಯೂಸ್ ಮಾಡ್ಕೊಂಡಿರೋವಂಥ ಒಂದು ಕಾರಲ್ಲಿ ಅಂದರೆ ನಂಬರ್ ಪ್ಲೇಟ್ ಸರಿ ಇಲ್ಲದ ಒಂದು ಕಾರಲ್ಲಿ ನಾಲ್ಕರಿಂದ ಐದು ಜನ ಗೂಂಡಾಗಳು ಬಂದು ಆ ಫ್ರೆಂಡ್ಸ್ಗಳು ಬರೋ ಅಷ್ಟರಲ್ಲಿ ಚುಚ್ಚಿ ಬರ್ಬರ್ವಾಗಿ ಕೊಂದು ಅಲ್ಲಿಂದ ಆಟೋ ಹತ್ಕೊಂಡು ಹೋಗ್ತಾರಂತೆ ಫಸ್ಟ್ ಕ್ವಶನ್ನು ಇವರು ಯಾವುದೋ ಒಂದು ನಂಬರ್ ಪ್ಲೇಟ್ ಇಲ್ದಿರೋ ಕಾರ್ ಹೆಂಗೆ ತೊಗೊಂಡು ಬಂದರು ಓಕೆನಾ ಪೊಲೀಸ್ನವರು ಎಲ್ಲ ಕಡೆ ಅಡ್ಡಗಟ್ಕೊಂಡು ನಿಂತಿರ್ತಿರಲ್ಲಪ್ಪ ಚೆಕಿಂಗು ಅದು ಇದು ಅಂದ್ಕೊಂಡು ಬೆಂಗಳೂರಿಂದ ಪ್ಲ್ಯಾನ್ ಮಾಡ್ಕೊಂಡು ಬಂದವರಲ್ಲ ಅವ್ರನ್ನ ಎಲ್ಲೂ ಹಿಡಿದಿಲ್ವಾ ನೀವು ಅವರೆಲ್ಲೂ ಕೂಡ ನಿಮಗೆ ಅನುಮಾನದಿಂದ ವರ್ತಿಸೇ ಇಲ್ವಾ ಯಾವ ಸುವ್ಯವಸ್ಥೆ ಇದು ಯಾವ ಕಾನೂನಿದು ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಎಷ್ಟು ಕಿಲೋಮೀಟ್ರ್ ಆಗೋದು ಸರಿ ಸುಮಾರು ಒಂದು ಇನ್ನೂರೈವತ್ತು ಕಿಲೋಮೀಟ್ರ್ ಆಗುತ್ತೆ ಆ ಮೂಮೆಂಟ್ನಲ್ಲಿ ಅಲ್ಲಿ ತನಕ ಹೆಂಗೆ ಅವರು ಓಕೆ ಅಲ್ಲಿಂದ ಬಂದು ಆಟೋ ಹತ್ಕೊಂಡು ಹೋಗ್ತಾರಂತೆ ಈ ಹುಡುಗನನ್ನು ಕೊಚ್ಚಾಕಿ ಕೊಂದಾಕಿ ಆಟೋ ಹತ್ಕೊಂಡು ಹೋಗ್ತಾರೆ ಆಟೋ ಹೆಂಗೆ ಅವ್ರಿಗೆ ಆಟೋಗೆ ಸಪೋರ್ಟ್ ಕೊಟ್ಟವ್ರು ಯಾರು ಫಸ್ಟು ಇಲ್ಲಿಂದ ತನಿಖೆ ಆರಂಭ ಮಾಡಿ ನಿಮಗೆಲ್ಲವೂ ಕೂಡ ಸಿಕ್ಕೇ ಸಿಗುತ್ತಲ್ಲಿ ಈಗ ಐದು ಜನನ ಏನು ಅರೆಸ್ಟ್ ಮಾಡಿದ್ದೀರಲ್ಲ ಇವರು ನೀವೇನು ಶಿಕ್ಷೆ ಕೊಡ್ತೀರಾ ಅಂತ ನಾವು ಕಂಡಿಲ್ವಾ ಒಂದಷ್ಟು ದಿನ ಅವ್ರನ್ನ ಜೈಲಲ್ಲಿ ಕೊಡಿಸ್ತೀರಾ ಅದಾದ ಮೇಲೆ ಬೈಲ್ ತೊಗೊಂಡು ಅದಾದ ಎಷ್ಟು ಸಾಕು ಅಂದ್ಕೊಂಡು ಹೊರಗಡೆ ಬಂದುಬಿಡ್ತೀರಾ ಅವ್ರ ಮೇಲೆ ಯಾವುದೋ ಒಂದು ಕೇಸ್ ಹಾಕ್ಬಿಟ್ಟು ಬಂದು ಸೈನ್ ಮಾಡಿಬಿಟ್ಟು ಹೋಗಬೇಕು ಅಂತ ಹೇಳ್ತೀರಾ ಸೊ ಪ್ರಕರಣ ತಣ್ಣಗಾಗ್ತಿದ್ದಂಗೆ ಇನ್ನೊಂದು ಕಡೆ ಎಲ್ಲ ಒಂದು ಕಡೆ ಕೊಲೆನೋ ಕೇಸು ಅಂತಂದರೆ ಇದನ್ನ ಮರ್ತೋಗ್ಬಿಡ್ತೀರಾ ಅದರ ಬದಲಿಗೆ ಈ ಐದು ಜನ ಏನಿದ್ದಾರೆ ಇವ್ರಿಗೆ ಪಬ್ಲಿಕ್ಕಲ್ಲಿ ಕಾನೂನಿನ ವ್ಯಾಪ್ತಿಯಲ್ಲಿ ನೇಣೇರಿಸಿ ನೇಣಿಗೇರಿಸಿ ಅವರನ್ನು ನಾಲ್ಕು ಜನಕ್ಕೆ ಭಯ ಬರುತ್ತೆ ಸಮಾಜದಲ್ಲಿ ಯಾವ ಯಾವ ರಾಷ್ಟ್ರ ಇದು ಒಬ್ಬನ್ನ ಕೊಂದು ತಪ್ಪಿಸ್ಕೊಂಡು ಓಡೋಗ್ತಾನೆ ಅಂತಂದರೆ ಅವನಿಗೆ ಎಷ್ಟು ಬ್ಯಾಕ್ ಸಪೋರ್ಟ್ ಇರಬೇಕು ಅವನಿಗೆ ಯಾವ ರಾಜಕಾರಣಿಯ ಸಪೋರ್ಟ್ ಇರಬೇಕು ಅವನಿಗೆ ಯಾವ ಸಂಘಟನೆಯ ಸಪೋರ್ಟ್ ಇರಬೇಕು ಇದನ್ನು ಫಸ್ಟು ಅರ್ಥ ಮಾಡ್ಕೊಳ್ಳಿ ಆ ಐದು ಜನಕ್ಕೆ ಶಿಕ್ಷೆ ಕೊಟ್ಟರೆ ಆಗಲ್ಲ ಆ ಐದು ಜನದ ಹಿಂದೆ ಇರುವಂಥ ಸಂಘಟನೆ ಯಾವುದು ಆ ಐದು ಜನದ ಹಿಂದೆ ಇರುವಂಥ ಪ್ರಭಾವಿ ವ್ಯಕ್ತಿಯರು ಎಲ್ಲರನ್ನೂ ಹುಡುಕಿ ಎಲ್ಲರನ್ನೂ ಹೇಳಿರಿ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಮೆನ್ಷನ್ ಮಾಡ್ತೀನಿ ಈ ಘಟನೆ ನಡೆಯುತ್ತೆ ಅದಾದ ಬಳಿಕ ಈಶ್ವರಪ್ಪ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಓವರ್ ಆಲ್ ಆಗಿ ಮುಸಲ್ಮಾನ್ ಗೂಂಡಾಗುಳು ಅಂತ ರೇ ಸ್ವಾಮಿ ನೀವು ಒಬ್ಬರು ಸಚಿವರು ಒಬ್ಬ ರಾಜಕಾರಣಿ ತುಂಬ ಹಿರಿಯರು ವಯಸ್ಸಲ್ಲಿ ನಿಮ್ಮ ಬಾಯಿಯಿಂದ ಇಂಥ ಸ್ಟೇಟ್ಮೆಂಟ್ಗಳನ್ನು ನಾವು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಲ್ಲಿ ನಡೆದಿರುವಂಥ ಘಟನೆ ಏನಿದೆ ಅದ್ರ ಬಗ್ಗೆ ಮಾತಾಡಿ ಓವರ್ ಆಲ್ ಆಗಿ ಒಂದು ಸಮುದಾಯವನ್ನು ನೀವು ಮೆನ್ಷನ್ ಮಾಡಿ ಮಾತಾಡ್ತೀರಾ ಅಂತಂದರೆ ಇಲ್ಲಿ ಎರಡು ಸಮುದಾಯಗಳನ್ನು ಫೈಟು ಬಿಟ್ಟಂಗೆ ನೀವೇ ಕಾರಣ ಆಗ್ತೀರಾ ಕಬಡ್ಡಿಗೆ ಬಿಟ್ಬಿಟ್ಟು ಅಂಪೈರ್ ಥರ ನಿಂತ್ಕೊಂಡು ಓಡೋ ಥರ ನೀವೇ ಕಾರಣ ಆಗ್ತೀರಾ ಮುಂದೊಂದು ದಿನ ಯಾವುದೋ ಒಂದು ದೊಡ್ಡ ಅಹಿತಕರ ಘಟನೆ ನಡೆಯಿತು ಅಂತಂದರೆ ಅದಕ್ಕೆ ನೀವೇ ಜವಾಬ್ದಾರಿ ಆಗ್ತೀರಾ ನಿಮ್ಮಿಂದ ಆ ಮಾತನ್ನು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಸ್ವತಃ ಹಿಂದೂ ಧರ್ಮದ ಯುವಕರು ಕೂಡ ನಿಮ್ಮ ಮಾತನ್ನು ಒಪ್ಕೊತಿಲ್ಲ ಯಾಕೆ ಅಂತಂದ್ರೆ ಅಲ್ಲಿ ಏನಾಗಿದೆ ಅದನ್ನ ಹೇಳಿ ಕೆಲವು ಮುಸಲ್ಮಾನ ಗುಂಡಗಳು ಐದರಿಂದ ಆರು ಜನ ಬಂದು ಓದಿ ಮಾಡಿದ್ರು ಅಂತೇಳಿ ಅದನ್ನ ಬಿಟ್ಬಿಟ್ಟು ಓವರ್ ಆಲ್ ಆಗಿ ಒಂದು ಧರ್ಮವನ್ನು ಯಾಕೆ ಮೆನ್ಷನ್ ಮಾಡ್ತೀರಾ ನೀವು ಒಂದು ಸಮುದಾಯವನ್ನು ಯಾಕೆ ಮೆನ್ಷನ್ ಮಾಡ್ತೀರಾ ನಮ್ಮಲ್ಲೇ ಯಾರೋ ಒಬ್ಬ ಹೋಗಿ ಸಾಯಿಸ್ಬಿಟ್ಟು ಬರ್ತಾನೆ ಓವರ್ ಆಲ್ ಅವ್ರು ಯಾರಾದರೂ ಹಿಂದೂ ಗುಂಡಗಳು ಅಂತಂದ್ರೆ ನಾವು ಸಹಿಸಿಕೊಂತೀವ ಯಾರು ಕೂಡ ಸಹಿಸಿಕೊಳ್ಳಲ್ಲ ತಾನೆ ಅದರ ಬದಲಿಗೆ ಐದು ಜನ ಯಾರಿದ್ದಾರೆ ಅವ್ರಿಗೆ ಉಗ್ರ ಶಿಕ್ಷೆ ಕೊಡಿಸಬೋದಲ್ವಾ ನಿಮ್ಮದೇ ಸರ್ಕಾರ ತಾನೆ ರಾಜ್ಯದಲ್ಲಿ ಇರುವಂತದ್ದು ನಿಮ್ದೆ ಸರ್ಕಾರ ದೇಶದಲ್ಲಿ ದೇಶದಲ್ಲಿರುವಂಥದ್ದು ಅದನ್ನ ಬಿಟ್ಟು ಮಾಧ್ಯಮಗಳ ಮುಂದೆ ಬಂದ್ ಬಿಟ್ಟಿಶೋಕೆ ಡೈಲಾಗ್ ಓಡೋಬಿಟ್ಟು ಹೋಗ್ಬಿಡೋದು ಅವ್ಗಿಂದ ಅಂತ್ಯ ಸಂಸ್ಕಾರಕ್ಕೆ ಹೋಗಿದ್ರಾ ನೀವು ಅವ್ಗಿಂದ ಶವ ಸಂಸ್ಕಾರಕ್ಕೆ ಹೋಗ್ಬಿಟ್ಟು ಹೆಗ್ಲು ಕೊಟ್ಟಿದ್ರಾ ಏನ್ ಏನ್ ಮಾಡಿದ್ರಿ ನೀವಲ್ಲಿ ಎಲ್ಲಿ ಕಾಣಿಸ್ಕೊಂಡ್ರಿ ನೀವಲ್ಲಿ ಬಂದ್ ಮಾಧ್ಯಮಗಳ ಮುಂದೆ ಸ್ಟೇಟ್ಮೆಂಟ್ ಕೊಟ್ಬಿಡೋದು ಹೋಗ್ಬಿಡೋದು ಇಲ್ಲಿ ಯಾವ ನಾರು ಕಚ್ಚಾಡ್ಕೊಂಡು ಪಚ್ಚಾಡ್ಕೊಂಡ್ ಸಾಯ್ಲಿ ಕೇಳೋದು ಇಷ್ಟೇ ಕಣ್ರಪ್ಪ ನಿಮ್ಮ ಹತ್ರ ಈ ಥರ ಇನ್ಸಿಡೆಂಟ್ಗಳು ತುಂಬ ನಡೆದಿವೆ ತುಂಬ ನಡೀತಿವೆ ತುಂಬ ನಡೀತವೆ ಇದರಲ್ಲಿ ಯಾವನಾದರೂ ಒಬ್ಬನೇ ಒಬ್ಬ ರಾಜಕಾರಣಿ ಮಗ ಸತ್ತವನ ಒಬ್ಬನೇ ಒಬ್ಬ ರಾಜಕಾರಣಿಗಳ ಮಗ ಈ ರೀತಿ ಬರ್ತಾನ ಇಲ್ಲಿ ಇರೋದು ಯಾರು ಗೊತ್ತಾ ರೋಡ್ ಸೈಡಲ್ಲಿ ರೈಸ್ ಹಾಕೊಂಡು ಮಾ ಬದುಕ್ತಿರ್ತಾರಲ್ಲ ಅಂಥವ್ರ ಮಕ್ಕಳು ರಸ್ತೆ ಬದಿಗಳಲ್ಲಿ ಹಣ್ಣು ಮಾಡಿಕೊಂಡು ಬದುಕ್ತಿರ್ತಾರಲ್ಲ ಅಂಥವ್ರ ಮಕ್ಕಳು ದಿನಕ್ಕೆ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಗಾರೆ ಕೆಲಸ ಮಾಡ್ಕೊಂಡು ಬದುಕ್ತಿರ್ತಾರಲ್ಲ ಅಂಥವ್ರ ಮಕ್ಕಳು ಸಾಯ್ತಿರುವಂಥದ್ದು ಇಲ್ಲಿ ಕೋಟಿ ಕೋಟಿ ಸಂಪಾದನೆ ಮಾಡ್ಕೊಂಡು ಲಗ್ಸುರಿ ಜೀವನ ಮಾಡ್ತಿರೋಂಥವ್ರು ಯಾರ ಮಕ್ಕಳು ಇಲ್ಲಿ ಬಂದು ಸಾಯ್ತಿಲ್ಲ ಧರ್ಮದ ಅಮಲನ್ನು ನಿಮ್ಗಳಿಗೆ ತುಂಬುತ್ತಿದ್ದಾರೆ ಹಿಂದೂಗಳಾಗಿರ್ಬೋದು ಮುಸ್ಲಿಮರಾಗಿರ್ಬೋದು ನಿಮಗಳಿಗೆ ಧರ್ಮದ ಅಮಲನ್ನು ತುಂಬಿದ್ದಾರೆ ಅದನ್ನು ಫಸ್ಟು ಅರ್ಥ ಮಾಡಿಕೊಂಡು ನಿಮ್ಮ ನಿಮ್ಮ ಮನೆಗೆ ಮಕ್ಕಳಾಗಿ ನಿಮ್ಮ ನಿಮ್ಮ ಮನೆಗೆ ನೀವು ಮಕ್ಕಳಾದಾಗ ಆಟೋಮೆಟಿಕಲಿ ದೇಶವೂ ಚೆನ್ನಾಗಿರುತ್ತೆ ಆ ಧರ್ಮವು ಚೆನ್ನಾಗಿರುತ್ತೆ ಯಾವೊಂದು ಧರ್ಮವು ನಿಮ್ಗೆ ಹೇಳಲ್ಲ ಅವನನ್ನು ಕೊಂದು ನೀನು ಬದುಕು ಅಂತ ಯಾವುದು ಧರ್ಮವೂ ಹೇಳಿಲ್ಲ ಯಾವುದಾದ್ರೂ ಧರ್ಮ ಹೇಳಿದೆಯಾ ನನ್ನನ್ನು ನೀನು ರಕ್ಷಣೆ ಮಾಡಬೇಕಾದ್ರೆ ಇನ್ನೊಬ್ಬನ ಸಾಯಿಸಿ ನನ್ನನ್ನು ರಕ್ಷಣೆ ಮಾಡುತ್ತೆ ಯಾವುದಾದ್ರೂ ಧರ್ಮ ನಿಮ್ಗೆ ಹೇಳಿದೆಯಾ ಇಲ್ವಲ್ಲ ಧರ್ಮೋ ರಕ್ಷಿತ ರಕ್ಷಿತ ಅಂತ ಹೇಳ್ತೀವಿ ನಾವು ಧರ್ಮವನ್ನು ರಕ್ಷಿಸಿದ್ರೆ ನಾವು ರಕ್ಷಿಸ್ ನಮ್ಮನ್ನು ರಕ್ಷಿಸುತ್ತದೆ ಅಂತ ಹೌದು ಆ ಧರ್ಮ ನಮಗೆ ಹೇಳಿಲ್ವಲ್ಲ ಇನ್ನೊಬ್ಬನ ಸಾಯಿಸು ಇನ್ನೊಬ್ಬನ ಕೊಲೆ ಮಾಡು ಇನ್ನೊಬ್ನ ನ್ಯಾಯಬಿಟ್ಟು ನಾನು ಕಾಪಾಡುವಂಥ ಧರ್ಮ ಹೇಳಿದ್ವಲ್ಲ ನೀವು ಈ ರೀತಿ ಮಾಡಿದರೆ ಯಾವ ಧರ್ಮವೂ ಕೂಡ ನಿಮ್ಮನ್ನು ಒಪ್ಕೊಳ್ಳಲ್ಲ ಅದು ಹಿಂದೂ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ನೀವು ಇಂಥ ಘಟನೆಗಳನ್ನು ಮಾಡಿ ನನ್ನ ಧರ್ಮಕ್ಕೆ ಅದನ್ನು ಹೋಲಿಸ್ತೀನಿ ಧರ್ಮಕ್ಕೆ ಅದನ್ನು ನಾನು ಸಮರ್ಪಿಸ್ತೀನಿ ಅಂತಂದರೆ ಆ ಧರ್ಮ ನಿಮ್ಮನ್ನು ಯಾವ ಕಾರಣಕ್ಕೂ ಕ್ಷಮಿಸಲ್ಲ ಆ ಧರ್ಮ ನಿಮ್ಮನ್ನು ಯಾವ ಕಾರಣಕ್ಕೂ ಕೂಡ ಒಪ್ಕೊಳ್ಳಲ್ಲ ಇವನು ನನ್ನ ಧರ್ಮದ ವ್ಯಕ್ತಿ ಅಂತ ಧರ್ಮ ಯಾವುದು ಧರ್ಮ ನಿಮ್ಮ ಕಣ್ಣು ಮುಂದೆ ಏನಾದರೂ ಕಾಣ್ತಿದೆಯಾ ಅದಕ್ಕೆ ಆಕಾರ ಇದೆಯಾ ಬಣ್ಣ ಇದೆಯಾ ಅದಕ್ಕೆ ವಾಸನೆ ಇದೆಯಾ ನಾವುಗಳು ನಮ್ಮ ಒಂದು ಸಮುದಾಯ ನಮ್ಮ ಸಂಸ್ಕೃತಿ ಅನ್ನೋದ ಕಾರಣಕ್ಕೆ ನಾವು ಧರ್ಮವನ್ನು ಪೋಷಣೆ ಮಾಡ್ತೀವಿ ಪಾಲನೆ ಮಾಡ್ತಿದೀವಿ ಆ ಧರ್ಮ ನಿಮ್ಮ ಮುಂದೆ ಯಾವತ್ತಾದ್ರೂ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದೆಯಾ ಆ ಧರ್ಮ ಯಾವತ್ತಾದ್ರೂ ನಿಮ್ಮ ಕನ್ಸಲ್ಲಿ ಬಂದು ಹೇಳಿದೆಯಾ ಈ ಥರ ಮಾಡುವಂತ ನಿಮ್ಮ ನಿಮ್ಮ ಮನೆಗಳಲ್ಲಿ ಮಕ್ಕಳೆಲ್ಲ ಹಾಕೊಂಡ್ರು ನೀವು ಫೋಟೋಗಳಾಗಿ ಹೋಗ್ತೀರಾ ಹೋಗಿ ಇವ್ರುಗಳ ಡಬಲ್ ಗೇಮ್ ರಾಜಕಾರಣಕ್ಕೆ ನೀವುಗಳು ಮನೆ ಮುಂದೆ ಫೋಟೋ ಹಾಕ್ತಾ ಇದ್ದೀರಾ ಇವತ್ತು ಆ ಹುಡುಗ ಸತ್ತ ಅವ್ರು ಯಾರೋ ಬರ್ತಾರೆ ಇಪ್ಪತ್ತು ಲಕ್ಷ ಕೊಡ್ತಾರೆ ಯಾರೋ ಬರ್ತಾರೆ ಎರಡು ಲಕ್ಷ ಐದು ಲಕ್ಷ ಕೊಡ್ತಾರೆ ಇನ್ನು ಯಾರೋ ಬಂದ್ಬಿಟ್ಟು ಮಾಧ್ಯಮಗಳ ಮುಂದೆ ಬಿಲ್ಡಪ್ ಹಾಕೊಂಡು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಹೋಗ್ತಾರೆ ಕತ್ತಲಾಗಿದ್ದು ಯಾರ ಮನೆ ಆ ಹುಡುಗನ ಮನೆ ಇಬ್ಬರು ಅಕ್ಕದಿರಿದ್ದಾರೆ ಹುಡುಗನಿಗೆ ಮದುವೆ ಆಗಿದ್ದಾರೆ ಒಬ್ಬನೇ ಮಗ ಅವ್ರ ತಂದೆ ತಾಯಿ ಪರಿಸ್ಥಿತಿ ಏನು ಅವ್ರ ತಾಯಿ ಮಾತಾಡ್ತಿದ್ದ ಮಾಧ್ಯಮಗಳನ್ನ ನಾನು ಗಮನಿಸಿದೆ ತುಂಬ ಧೈರ್ಯವಾಗಿ ಮಾತಾಡ್ತಿದ್ದಾರೆ ಎಮ್ಮ ಆ ಎಮ್ಮನ ಧೈರ್ಯಕ್ಕೆ ನಿಜವಾಗ್ಲೂ ಕೈ ಮುಗಿಬೇಕು ಯಾಕೆ ಅಂತಂದರೆ ಯಾವುದೇ ತಾಯಿ ಆ ಮಗನನ್ನು ಕಳ್ಕೊಂಡ ಕ್ಷಣದಲ್ಲಿ ಹೆಚ್ಚು ಕಡಿಮೆ ಆದ್ರಿಂದ ಹೊರಗಡೆ ಬರಬೇಕು ಅಂದರೆ ಗಟ್ಟಲೇ ಗಟ್ಟಲೇಬೇಕಾಗುತ್ತೆ ಆದರೆ ಆ ಅಮ್ಮ ಹೇಳ್ತಿರುವಂಥ ಸ್ಟೇಟ್ಮೆಂಟು ಪ್ರತಿಯೊಂದು ಮನೆಯಲ್ಲೂ ನಂತರ ಮಗ ಹುಟ್ಟಬೇಕು ನನ್ನ ಮಗು ಥರ ಹುಟ್ಟಬೇಕು ಅಂತ ಹೇಳ್ತಿದ್ದಾರೆ ಸೊ ಅವ್ರ ಧೈರ್ಯಕ್ಕೆ ಮೆಚ್ಚಬೇಕು ಅವ್ರ ಧೈರ್ಯಕ್ಕೆ ಹೋಗಿ ನೀವು ತುಪ್ಪ ಸುರಿಬೇಡಿ ಹಾಳು ಮಾಡಬೇಡಿ ಇನ್ನೊಂದಷ್ಟು ಜನ ಯುವಕರನ್ನು ಬಲಿ ಕೊಡಬೇಡಿ ಕೊಲೆ ಮಾಡೋರಲ್ಲ ಈಗ ಈ ಗೂಂಡಾಗಳು ನಾಲ್ಕೈದು ಜನ ಈ ಗೂಂಡಾಗಳು ಯಾರು ದೊಡ್ಡ ದೊಡ್ಡವ್ರ ಮಕ್ಕಳೇನಲ್ಲ ಇವರು ಕೂಡ ಅಪಾಪೊಲಿಗಳು ಅವ್ರನ್ನ ಯಾರು ಬಿಡಿಸ್ಕೊಳ್ತಾರೆ ನಾನು ಇಷ್ಟೇ ಹೇಳೋದು ಇನ್ ಕೇಸ್ ಅವ್ರು ಏನಾದರೂ ಹೊರಗಡೆ ಬಂದರು ಅಂತಂದರೆ ಜೈಲಿನಿಂದ ಶಿಕ್ಷೆಯನ್ನು ಅನುಭವಿಸಿ ಒಂದಷ್ಟು ದಿನ ಇದ್ದು ಹೊರಗಡೆ ಬಂದರು ಅಂತಂದರೆ ನಿಮ್ಮದು ಈಗ ಏನಿದೆ ಸರ್ಕಾರ ನರ ಇಲ್ಲದ ಸರ್ಕಾರ ನಿಮ್ಮದು ನಾಲಾಯಕ ಸರ್ಕಾರ ಅವರಿಗೆ ಕಂಪ್ಲೀಟಾಗಿ ಜೀವಾವಧಿ ಶಿಕ್ಷೆ ಆಗಬೇಕು ಆದರೆ ಇಲ್ವಾ ಅವರಿಗೆ ಪಬ್ಲಿಕ್ಕಲ್ಲಿ ಕಾನೂನಿನ ವ್ಯಾಪ್ತಿಯಲ್ಲಿ ನೇಣುಗೆ ಶಿಕ್ಷೆ ಆಗಬೇಕು ಇವೆರಡೂ ಆಗದೆ ಒಂದಷ್ಟು ದಿನ ತಲೆಮರೆಸ್ಕೊಂಡು ಆಚೆ ಬರ್ತಾರೆ ಅಂತಂದರೆ ನೀವು ಕೂಡ ಸ್ಟೇಟ್ಮೆಂಟ್ಗಳು ಕೇವಲ ನಿಮ್ಮ ಸಮರ್ಥನೆಗಷ್ಟೇ ಸೀಮಿತವಾಗಿರುತ್ತೆ ಈ ಸಮುದಾಯದ ಪರವಾಗಿ ಆಗಲಿ ಈ ದೇಶದ ಪರವಾಗಿ ಆಗಲಿ ನೀವು ಕೊಡುವಂಥ ಸ್ಟೇಟ್ಮೆಂಟ್ಗಳು ನಿಮ್ಮ ನೈತಿಕತೆ ಒಪ್ಪಲ್ಲ ನಿಮ್ಮ ಮನಸ್ಸಾಕ್ಷಿನೂ ಕೂಡ ಒಪ್ಪಲ್ಲ ನಿಮ್ಮ ಡೈಲಾಗ್ನ ಪಾಪ ಆ ಹುಡುಗನ್ ಪರಿಸ್ಥಿತಿ ನೋಡಿದ್ರೆ ಒದ್ದಾಡ್ತಿದ್ದಾನೆ ಚುಚ್ಚುಬಿಟ್ಟಿದ್ದಾರೆ ಆ ಮೂಮೆಂಟ್ನಲ್ಲಿ ತುಂಬ ಜನ ಆಸ್ಪತ್ರೆ ಕರ್ಕೊಂಡೋಗಿ ಬದುಕೋದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ ಬಟ್ ಆಸ್ಪತ್ರೆಗೆ ಸೇರಿಸೋ ಮೂಮೆಂಟ್ನಲ್ಲೇ ಪ್ರಾಣ ಹೋಗಿದೆ ಬೆಳಗಿನ ಜಾವ ಐದು ಗಂಟೆ ನಲವತ್ತೈದು ನಿಮಿಷ ಸಮಥಿಂಗಲ್ಲಿ ಸೊ ಅದಾದ ಬಳಿಕ ಎಷ್ಟೋ ಜನ ಹೋಗಿ ಈ ವಿಚಾರ ಇಟ್ಕೊಂಡು ಬೆಳೆ ಬೇಯಿಸ್ಕೊಳೋದಕ್ಕೆ ತುಂಬ ಪ್ರಯತ್ನ ಪಡ್ತಿದ್ದಾರೆ ಅವನು ಯಾರೋ ಒಬ್ಬ ಹೇಳ್ತಾನೆ ಅವನು ಒಬ್ಬ ಗೂಂಡ ಅವನ ಫೇಸ್ಬುಕ್ ಅಕೌಂಟಲ್ಲಿ ನೀನು ಪ್ರಬಂಧ ಬರಿ ಅಂತ ಏನಾದರೂ ಕೊಟ್ಟರೆ ದೇಶದ ಬಗ್ಗೆ ಬರಿ ಅಂತ ಕೊಟ್ಟರೆ ಅದೇನು ಬರೀಬೇಕಾಗಿಲ್ಲ ನಾನು ಗೂಡ್ಸೆ ಭಕ್ತ ಅಂತ ಒಂದು ಏನೋ ಹಾಕೊಂಡಿದ್ದ ಭಯೋದಲ್ಲಿ ಅನ್ನೋ ಒಂದು ಕಾರಣವನ್ನು ಇಟ್ಕೊಂಡು ಅವನು ಗೂಂಡ ಅದಕ್ಕೆ ಅವನು ಕೊಂಡವ್ರೆ ಗೂಂಡ ಗೂಂಡಗಳನ್ನ ಕೊಂಡವ್ರೆ ಅಂತ ಅವನು ಯಾರೋ ಸ್ಟೇಟ್ಮೆಂಟ್ ಕೊಡ್ತಾನೆ ಅದಕ್ಕೆ ತುಪ್ಪ ಸುರಿತಾ ಇರೋದು ಯಾರು ಗೊತ್ತಾ ಇಷ್ಟಕ್ಕೆಲ್ಲ ಕಾರಣ ಯಾರು ಗೊತ್ತಾ ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ ಈ ನಾಲಾಯಕ್ ರಾಜಕಾರಣಿಗಳು ಕೊಡುವಂಥ ನಾಲಾಯಕ್ ಸ್ಟೇಟ್ಮೆಂಟ್ಗಳು ಜೊತೆಗೆ ಈ ನಾಲಾಯಕ್ ರಾಜಕಾರಣಿಗಳು ಕೊಡುವಂಥ ಆ ಸ್ಟೇಟ್ಮೆಂಟ್ಗಳನ್ನು ಪ್ರಚಾರ ಮಾಡುವಂಥ ಈ ಬಿಟ್ಟಿ ಮಾಧ್ಯಮಗಳು ಈ ನಾಲಾಯಕ್ ಮಾಧ್ಯಮಗಳು ಇದಕ್ಕೆಲ್ಲ ಕಾರಣ ಏನು ವಿಜೃಂಭಣೆಯಿಂದ ವೈಭವಿಸ್ತಿರೋ ಸುದ್ದಿಗಳನ್ನ ನೀವು ನಿಗಿ ನಿಗಿಯಂತೆ ಬೆಂಕಿಯಂತೆ ಬೂದಿ ಮಿಚ್ಚಿದ ಖಂಡ ಅಂತೆ ಇನ್ನೇನು ಕೆಂಡದಂಗೆ ಹುರ್ಕೊಂಡು ಹೋಗ್ಬೇಕಿತ್ತು ಶಿವಮೊಗ್ಗ ನಿಮ್ಮ ನಿಮ್ಮ ಸುದ್ದಿಗಳನ್ನು ನೋಡಿದರೆ ನಿಮ್ಮ ಆತ್ಮ ಸಾಕ್ಷಿ ಒಪ್ಪುತ್ತಾ ನಿಮ್ಮ ಮನಸಾಕ್ಷಿ ಒಪ್ಪುತ್ತಾ ಏನು ಸುದ್ದಿ ಕವ ಪ್ರತಿಯೊಂದು ಹೇಳ್ತಾರೆ ಸಂವಿಧಾನದಲ್ಲಿ ಇದು ಕಾಣದೇರೋ ಅಂಗ ಇದು ಇದು ದೇಶದಲ್ಲಿರುವಂಥ ಸುವ್ಯವಸ್ಥೆನ ಕಾಪಾಡುತ್ತೆ ತಪ್ಪು ತಪ್ಪುದಾರೀಲಿ ಹೋಗ್ತಿರೋಂಥವ್ರಿಗೆ ಸರಿದಾರಿಯನ್ನು ತೋರಿಸ್ಕೊಡುತ್ತೆ ನೀವು ಸರಿದಾರೆಯನ್ನು ತೋರಿಸ್ಕೊಡ್ತಿರೋವಂಥದ್ದು ನುಗ್ತಿರೋಲ್ಲ ಮುಗಿಬಿದ್ದು ಮುಗಿಬಿದ್ದು ನುಗ್ತೀರಾ ಓಕೆ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಬಂದು ಎಷ್ಟು ವಿಜೃಂಭಣೆಯಿಂದ ತೋರಿಸ್ತೀರಾ ನೀವು ತೋರಿಸುವಂಥದ್ದು ಯುವಕರ ರಕ್ತವನ್ನು ಕುದಿಸ್ತಾ ಇರುತ್ತೆ ಅದು ಹಿಂದೂ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಎರಡೂ ಸಮುದಾಯದವ್ರನ್ನ ರೊಚ್ಚಿ ಗೆಳಿಸ್ತಾ ಇರುತ್ತೆ ನೀವು ಕೊಡೋವಂಥ ಸುದ್ದಿಗಳು ಕೂತ್ಕೊಂಡು ಅರ್ಚಾಡ್ತಿರ್ತಾರೆ ಆ್ಯಂಕರ್ಗಳು ಟಿ ವಿ ಮುಂದೆ ಏನು ಅಬ್ಬೊಬ್ಬೊಬ್ಬೊಬ್ಬ ಅನಿಸ್ಬೇಕು ನಿಮ್ಮ ಮಕ್ಕಳುಗಳನ್ನ ಯಾವತ್ತಾರು ತಂದಿ ರೀತಿ ಬಿಟ್ಟಿದ್ದೀರಾ ನಿಮ್ಮ ಅಣ್ಣ ತಂದಿರು ಯಾವತ್ತಾರು ಈ ತೀರ ತಂದು ಬಿಟ್ಟಿದ್ದೀರಾ ಬಿಡಲ್ಲ ನೀವು ನೀವು ಬೇರೆಯವ್ರನ್ನ ಪ್ರಚೋದನೆ ಮಾಡಿ ಸಾಯಿಸ್ಬಿಟ್ಟು ಆರಾಮಾಗಿ ಮಜಾ ತಗೊಂಡು ಹೋಡ್ತಿರ್ತಿರೋ ಹೊರ್ತು ನೀವುಗಳು ಯಾವತ್ತು ಮುಂದೆ ಬರಲ್ಲ ಸ್ಟೇಟ್ಮೆಂಟ್ ಕೊಟ್ಟು ಒಬ್ನೇ ಒಬ್ಬ ಬಡ್ಡಿ ಮಗ ಯಾವನಾರ ಬಂದವನ ಹೊರಟಕ್ಕಿ ತರ ಯಾವನು ಬರಲ್ಲ ಪ್ರಚೋದನಾಕಾರಿ ಹೇಳಿಕೆಗಳನ್ನು ಕೊಟ್ಬಿಟ್ಟು ಇಂಥ ಅಮಾಯಕ ಹುಡುಗರು ಇಂಥ ಬಡ ಹುಡುಗರನ್ನ ಬಲಿ ತಗೊಂಡು ಆರಾಮಾಗಿ ಅವರು ಎ ಸಿ ರೂಮಲ್ಲಿ ಇರ್ತಾರೆ ದಯವಿಟ್ಟು ನನ್ನದೊಂದು ಒಂದೇ ಒಂದು ಮನವಿ ಯುವಕರಲ್ಲಿ ಇವ್ರಗಳ ರಾಜಕೀಯದ ಪಗಡೆ ದಾಳಕ್ಕೆ ನೀವು ದಾಳ ಆಗೋಕೆ ಹೋಗಬೇಡಿ ನಿಮಗೆ ನಿಮ್ಮ ಫ್ಯಾಮಿಲಿ ಅಂತಿರುತ್ತೆ ನಿಮ್ಮ ಅಪ್ಪ ಅಮ್ಮ ಅಂತಿರ್ತಾರೆ ನಿಮ್ಮ ಅಕ್ಕ ತಂಗಿ ಅಂತಿರ್ತಾರೆ ನಿಮ್ಮ ಸಂಸಾರ ಅಂತಿರುತ್ತೆ ನಿಮ್ಮದು ಒಂದು ಜವಾಬ್ದಾರಿ ಅಂತಿರುತ್ತೆ ಅದ್ರ ಬಗ್ಗೆ ಗಮನಹರಿಸಿ ಯಾರೂ ಬರೋಲ್ಲ ಇವತ್ತು ಒಂದಷ್ಟು ಹಣವನ್ನು ಕೊಟ್ಬಿಟ್ಟು ಆ ಪ್ರಕರಣಕ್ಕೆ ತಣ್ಣಗಾಗಿ ನಿಮ್ಮ ಮನೆಯವ್ರಿಗೆ ನ್ಯಾಯ ಸಿಕ್ತು ಅನ್ನೋ ಥರ ಇರ್ಬೋದು ಬಟ್ ಆ ಹಣಕ್ಕೂ ನಿಮ್ಮ ಜೀವಕ್ಕೂ ಬೆಲೆ ಕಟ್ಟೋಕ್ಕಾಗುತ್ತಾ ನಿಮ್ಮ ಅಪ್ಪ ಅಮ್ಮ ನಿಮಗೆ ಜನ್ಮ ಕೊಟ್ಟಿರ್ತಾರೆ ಅವ್ರ ಸಾವಕ್ಕಿಂತ ಮುಂಚೆನೇ ನಿಮ್ಮ ಸಾವನ್ನ ಅವ್ರ ಮುಂದೆಗೆ ನೋಡ್ತಾರೆ ಅಂತಂದರೆ ಅವ್ರ ಮನಸ್ಸು ಅದೆಷ್ಟು ಅದಿಗೆಟ್ಟಿರಬೇಕು ಅವ್ರ ಮನಸ್ಸು ಎಷ್ಟು ಕಷ್ಟದಲ್ಲಿರಬೇಕು ಅರ್ಥ ಮಾಡಿಕೊಂಡು ಬದುಕರೋ ಯುವ ಸಮುದಾಯದವರು ಇದನ್ನು ಹೊರತುಪಡಿಸಿದಿಲ್ಲ ನಾನು ಧರ್ಮದ ಅಮಲು ನನಗೆ ತುಂಬಿದೆ ನನ್ನ ಆ ಧರ್ಮದನು ನಾನು ಈ ಧರ್ಮದನು ಧರ್ಮದ ಅಫೀಮು ನನ್ನಲ್ಲಿ ತುಂಬಿ ತುಳುತಾ ಇದೆ ಅಂತಂದರೆ ಬೀದಿಲಿ ನಿಂತ್ಕೊಂಡು ಸಾಯಿರಿ ಯಾರೂ ಬರಲ್ಲ ಜೈ ಅಂತಾರೆ ವಾಟ್ಸಪ್ಪಲ್ಲಿ ನಾಲ್ಕು ಸ್ಟೇಟಸ್ ಹಾಕ್ತಾರೆ ನಿಮ್ಮೂರು ಸುತ್ತಮುತ್ತ ಫ್ಲೆಕ್ಸ್ ಹಾಕ್ತಾರೆ ಅಲ್ಲೆಲ್ಲ ಮೊಂಬತ್ತಿ ಹಚ್ಬಿಟ್ಟು ಆರ್ ಐ ಪಿ ಅಂತಾರೆ ಅದು ಬಿಟ್ಟರೆ ಯಾರೂ ಬರಲ್ಲ ನಿಮ್ಮ ಮನೆಗಳಿಗೆ ಈ ಹುಡುಗನ ಅಕ್ಕ ಕಣ್ಣೀರು ಹಾಕೊಂಡು ಹೇಳ್ತಿದ್ದಾರೆ ಯಾವ ಧರ್ಮ ಧರ್ಮ ಅಂತ ಇದು ಮಾಡ್ತೀರಿ ನಿಮ್ಮ ನಿಮ್ಮ ಮನೆಗಳಲ್ಲಿ ನೋಡ್ಕೊಳ್ಳಿ ಆ ಅಕ್ಕ ಹೇಳಿದ್ದು ಅವ ಅಕ್ಕ ಹೇಳಿದ ಮಾತನ್ನ ಕೇಳಿಸಿಕೊಂಡಾಗ ನಿಜವಾಗ್ಲೂ ಬೇಜಾರಾಗೋಯ್ತು ಆ ಹುಡುಗ ಬದುಕಿರಬೇಕಿತ್ತು ಇದೆಲ್ಲ ನೋಡಿದಿದ್ದರೆ ಬದಲಾಗ್ತಿದ್ದೇನೋ ಅಂತ ಅನ್ನಿಸ್ತಿತ್ತು ಸೊ ಆತನ ಫೇಸ್ಬುಕ್ನಲ್ಲಿ ಇರುವಂಥ ಪೋಸ್ಟ್ಗಳನ್ನು ತೊಗೊಂಡು ಒಂದಷ್ಟು ಜನ ಈಗ ಹೆಂಗೆ ಬೇಕಂಗೆ ಮಾತಾಡ್ತಿದ್ದಾರೆ ಮುಸ್ಲಿಂ ಸಂಘಟನೆಯವರು ಜೊತೆಗೆ ಈ ಎಲ್ಲಿಂದ ಶುರುವಾಯಿತು ಅಂತಂದರೆ ಸ್ಕೆಚ್ಚು ಡಿಸೆಂಬರ್ ಮೂವತ್ತನೇ ತಾರೀಕು ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಮಂಗಳೂರು ಮುಸ್ಲಿಮ್ಸ್ ಅನ್ನೋ ಒಂದು ಪೇಜು ಈ ಹುಡುಗಿಗೆ ಸಂಬಂಧಪಟ್ಟಂಗೆ ಬರೆದು ಇವನನ್ನು ಆದಷ್ಟು ಬೇಗ ಸ್ಟೇಷನ್ಗೆ ಹಾಕ್ಸ್ಬೇಕು ಇವನನ್ನು ಆದಷ್ಟು ಬೇಗ ಇದು ಮಾಡಬೇಕು ಶಿಕ್ಷೆ ಕೊಡಿಸಬೇಕು ಅನ್ನೋವಂಥದ್ದು ಈ ಹುಡುಗ ಟಾರ್ಗೆಟ್ ಆಗಿರೋದು ಟೂ ತೌಸಂಡ್ ಫಿಫ್ಟೀನಿಂದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೊನೆಗೂ ಬಿಟ್ರು ಏಳು ವರ್ಷ ಗ್ಯಾಪಲ್ಲಿ ಇವತ್ತಿದ್ದು ನಾಳೆ ಸಾಯೋವಂಥ ದೇಹ ಸಹಜವಾಗಿ ಸ್ವಾಭಾವಿಕವಾಗಿ ಸಾಯಬೇಕು ಹೊರತು ಈ ರೀತಿ ಬೀದಿಯಲ್ಲಿ ಕುಚ್ಚಿಸ್ಕೊಂಡು ಕಚ್ಚಾಡಿಕೊಂಡು ಅವ್ರನ್ನ ಇವ್ರಿಗೆ ಕೊಂದ್ಕೊಂಡು ಇವ್ರನ್ನ ಅವ್ರ ಕೊಂದ್ಕೊಂಡು ರಕ್ತ ಕೆಂಪು ಇದೇ ಕಾರಣಕ್ಕೆ ನಾನು ನೆನ್ನೆ ಮಾತಾಡಲಿಲ್ಲ ಯಾಕೆಂದರೆ ನಾವುಗಳು ಮಾತಾಡುವಂಥ ಸ್ಟೇಟ್ಮೆಂಟ್ಗಳು ಕೊಡುವಂಥ ಹೇಳಿಕೆಗಳು ಇನ್ನಷ್ಟು ಜನನ ಪ್ರಚೋದನೆ ಆಗಬಾರದು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ ನಂತರ ಅದಕ್ಕೆ ಕಾರಣ ಏನು ಅದರಿಂದ ಏನು ಮಾಡಬಹುದು ಅನ್ನೋಷ್ಟೇ ಮುಖ್ಯವಾಗಿರುತ್ತೆ ಅದನ್ನು ಬಿಟ್ಟು ನಾವು ಕೊಡುವಂಥ ಸ್ಟೇಟ್ಮೆಂಟ್ಗಳು ಇನ್ನಷ್ಟು ಜನರನ್ನು ಪ್ರಚೋದನಕಾರಿಗೆ ದೂಕೋ ಥರ ಆಗಬಾರ್ದು ಇನ್ನಷ್ಟು ಸಮುದಾಯಗಳು ಕಚ್ಚಾಡೋ ಥರ ಆಗಬಾರ್ದು ದಯವಿಟ್ಟು ಈ ಮಾಧ್ಯಮಗಳನ್ನು ನೋಡೋದನ್ನು ಫಸ್ಟು ನಿಲ್ಲಿಸಿ ಸಾಧ್ಯವಾದಷ್ಟು ನಿಲ್ಲಿಸಿ ಇವರನ್ನು ನಿಮ್ಮೂರ್ಗಳ ಕಡೆ ಬರ್ತಾರಲ್ಲ ರಿಪೋರ್ಟಿಂಗ್ ತೊಗೊಳಕ್ಕೆ ಅಲ್ಲಿ ಇಲ್ಲಿ ಎರಡೆರಡು ಬಿಟ್ಟು ಕಳಿಸಿ ಅವ್ರಗಳಿಗೆ ಅವಾಗಲೇ ಅವ್ರು ಬುದ್ಧಿ ಕೊಲಿಯಂಥದ್ದು ಯಾಕೆಂದ್ರೆ ನಿಮ್ಮಗಳ ಸುದ್ದಿಯನ್ನು ಅದಕ್ಕೆ ಬಣ್ಣ ಮಸಾಲೆ ಹಚ್ಚಿ ಅನ್ಸಿ ಇಡೀ ರಾಜ್ಯಕ್ಕೆ ಬೆಂಕಿ ಹಚ್ಚಿಸ್ತಾ ಇರ್ತಾರೆ ಶಿವಮೊಗ್ಗದಲ್ಲಿ ನಡೆದಂಥ ಘಟನೆ ಇವತ್ತು ಎಂಟೈರ್ ಇಂಡಿಯಾದಲ್ಲಿ ಹಬ್ಬಿಕೊಂಡಿದೆ ಧರ್ಮಗಳ ನಡುವೆ ಈಗ ಯುದ್ಧ ನಡೀತಿರೋಂಥದ್ದು ಸೊ ನಾನು ಹೇಳೋದು ಇಷ್ಟೇ ಐದು ಜನನ ಏನು ಅರೆಸ್ಟ್ ಮಾಡಿದಿರಲ್ಲ ಮುಸ್ಲಿಂ ಹುಡುಗರು ಗೂಂಡಾಗಳು ಅವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡ್ತೀರಾ ಅನ್ನೋದೇ ಇಂಪಾರ್ಟೆಂಟ್ ಇಲ್ಲಿ ಏನಾದರೂ ಅವರನ್ನು ಬಿಟ್ಟರೆ ನಿಮ್ಮ ಸರ್ಕಾರಕ್ಕೆ ನರ ಇಲ್ಲದ ಸರ್ಕಾರ ಅಂತಲೇ ಟೈಟಲ್ ಬರೋದು ಮತ್ತೊಂದು ಕಂಟೆಂಟ್ ಅಲ್ಲಿ ಸಿಕ್ಕೊಂಡು ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ ಅಫ್ಕೋರ್ಸ್ ಇಲ್ಲಿ ನನ್ನನ್ನ ವಿರೋಧಿಸುವಂಥವ್ರು ಒಂದಷ್ಟು ಜನ ಹುಡ್ಕೊಬೋದು ಹೌದು ನಾನು ಇರೋದು ಇಷ್ಟೇ ಬಡವ್ರ ಮಕ್ಕಳು ಬದುಕಲಿ ಅನ್ನೋ ಒಂದು ಕಾರಣದಿಂದನೇ ನನ್ನ ಈ ಸ್ಟೇಟ್ಮೆಂಟು ರಾಜಕಾರಣಿಗಳ ಮಕ್ಕಳು ಬಂದ್ ಈ ಥರ ಒಬ್ಬನೇ ಒಬ್ಬ ನಿಂತ್ಕೊಂಡು ನೋಡ್ಲಪ್ಪ ಒಬ್ಬನೇ ಒಬ್ಬ ಬಂದು ಈ ಥರ ಹೋರಾಟ ಮಾಡ್ಲಪ್ಪ ನೋಡೋಣ ಯಾವನೂ ಬರೋಲ್ಲ ನಿಮ್ಮ ನಿಮ್ಮ ಮನೆಗಳಿಗೆ ನೀವು ಮಕ್ಕಳಾಗಿ ದೇಶ ದೇಶ ತರನೇ ಇರುತ್ತೆ ಅದು ಬಿಟ್ಟು ನೀವು ಕೊಡೋಂಥ ಸ್ಟೇಟ್ಮೆಂಟ್ಗಳಿಂದ ನೀವು ಹೋರಾಟ ಮಾಡ್ತೀನಿ ಅಂದ್ಕೊಂಡು ಬಂದರೆ ಈ ದೇಶದಲ್ಲಿ ನಿಮ್ಮನ್ನು ರಾಜಕಾರಣಿನೂ ಮಾಡಲ್ಲ ಪ್ರಭಾವಿ ವ್ಯಕ್ತಿನೂ ಮಾಡಲ್ಲ ನೀವು ಅಲ್ಲೇ ಇರ್ತೀರ ಅವ್ರು ಅಲ್ಲಿರ್ತಾರೆ ಅರ್ಥ ಆಗಿರೋರು ಅರ್ಥ ಆಗಿದೆ ಅಂತ ಕಾಮೆಂಟ್ ಮಾಡಿ ಅರ್ಥ ಆಗಿಲ್ಲದೆ ಇರೋರು ನಿಮ್ಮ ನಿಮ್ಮ ಇಷ್ಟ ಬಂದಂಗೆ ನೀವು ಬದುಕಿ ನಿಮಗೆ ಹೇಳೋಷ್ಟು ದೊಡ್ಡವ್ ನನ್ನಲ್ಲ ಬಟ್ ನನ್ನ ಮನಸ್ಸಲ್ಲಿದ್ದಂಥ ಒಪಿನಿಯನ್ ನಾವು ಕೂಡ ಮಿಡಲ್ ಕ್ಲಾಸಿಂದ ಬಂದವರಾಗಿರ್ತೀವಿ ಕಷ್ಟ ಸುಖ ನೋಡಿರ್ತೀವಿ ಅಪ್ಪ ಅಮ್ಮನ ಕಣ್ಣೀರು ನೋಡಿರ್ತೀವಿ ಆ ತಂದೆ ತಾಯಿ ಕಣ್ಣೀರು ನೋಡಿದಾಗ ನಮ್ಗಳ ಜೀವನ ನೆನಪಾಗಲ್ವಾ ಅದೊಂದೇ ಒಂದು ಕಾರಣಕ್ಕೆ ಸಮಾಜದಲ್ಲಿ ಒಬ್ಬ ಪ್ರಜೆಯಾಗಿ ಬದುಕಿ ನಿಮ್ಮ ನಿಮ್ಮ ಧರ್ಮವನ್ನು ಪ್ರೀತಿಸಿ ಬೇರೆ ಧರ್ಮವನ್ನು ಗೌರವಿಸಿ ಯಾವ ಕಚ್ಚಾಟವೂ ಬರಲ್ಲ ಯಾವ ತಿಕ್ಕಾಟವೂ ಬರಲ್ಲ ಈ ನಾಲ್ಕು ಕೂಡ ಸ್ಟೇಟ್ಮೆಂಟ್ಗಳಿಗೆ ನೀವು ಬಲಿಯಾಗಬೇಡಿ ಮೂರು ಪಕ್ಷಗಳಲ್ಲಿರುವಂಥವರು ನಾಲ್ಕು ಎಕ್ಕಳೆ ಅನ್ಫಿಟ್ಗಳೇಲಿ ಇವರು ಕೊಡುವಂತ ಸ್ಟೇಟ್ಮೆಂಟ್ಗಳು ಕೂಡ ಹುಟ್ಟು ವರ್ಷ ಸ್ಟೇಟ್ಮೆಂಟ್ಗಳು ಇದರಿಂದ ಯಾರ ಮನೆಯೂ ಉದ್ದಾರ ಆಗಲ್ಲ ಇವರು ಕೂಡ ಸ್ಟೇಟ್ಮೆಂಟ್ ಗಳಿಂದ ಎಲ್ಲೂ ದೀಪ ತುರಿಯಲ್ಲ ದೀಪದ ಬದಲಾಗಿ ಬೆಂಕಿ ಎತ್ಕೊಂಡು ದಗ ದಗ ಅಂತ ಉರ್ಕೊಂಡು ದೇಶ ನಾಶ ಆಗೋಗುತ್ತೆ ಹೊರತು ಇವರು ಕೂಡ ಸ್ಟೇಟ್ಮೆಂಟ್ ಗಳಿಂದ ಎಲ್ಲೂ ಕೂಡ ಶಾಂತಿ ಸಹಬಾಳ್ವೆ ಹುಟ್ಟಾಕಲ್ಲ ಇದನ್ನ ಬರ್ದಿಡ್ಕೊಳ್ಳಿ ನಾನು ಹೇಳೋದಿಷ್ಟೇ ಸಂವಿಧಾನವನ್ನು ಬರೆದ್ರಲ್ಲಿ ಅಂಬೇಡ್ಕರ್ ಅವರು ಯಾಕೆ ಹೋಗಿ ಕೊನೆ ಮೂಮೆಂಟ್ನಲ್ಲಿ ಬೌದ್ಧ ಧರ್ಮಕ್ಕೆ ಸೇರ್ಕೊಂಡ್ಬಿಟ್ರು ಅನ್ನೋಂಥದ್ದೇ ಪ್ರಶ್ನೆ ಕಾಡ್ತಿತ್ತು ಬಟ್ ಇವಾಗ ನನಗೆ ಅರ್ಥ ಆಗ್ತಿದೆ ಅಯ್ಯಪ್ಪ ಆ ಕಾಲದಲ್ಲೇ ಹೋಗಿ ಸೇರ್ಕೊಂಡ್ಬಿಟ್ರು ಅಂತಂದ್ರೆ ಹಿಂಗಾಗುತ್ತೆ ಈ ಧರ್ಮಗಳ ನಡುವೆ ಇರೋಕ್ಕಾಗಲ್ಲ ಸುಮ್ಮನೆ ಎಲ್ಲಾದರೂ ಹೋಗಿ ಶಾಂತಿಯಿಂದ ಸೈಲೆಂಟ್ ಆಗಿದ್ದು ಅನ್ನೋ ಒಂದು ಕಾರಣಕ್ಕೆ ಹೋಗಿ ಸೇರ್ಕೊಂಡ್ರು ಏನೋ ನನಗಂತೂ ಗೊತ್ತಿಲ್ಲ ಓವರ್ ಆಲ್ ಆಗಿ ನಮ್ಮ ದೇಶ ಯಾವಾಗ ಉದ್ಧಾರ ಆಗುತ್ತೆ ಅಂತಂದ್ರೆ ನಮ್ಮ ಧರ್ಮವನ್ನು ಪ್ರೀತಿಸಿ ಇನ್ನೊಬ್ರು ಧರ್ಮವನ್ನು ಗೌರವಿಸಿ ನಮ್ಮ ನಮ್ಮ ಪಾಡಿಗೆ ನಾವು ಬಡ್ಕೊಂಡು ಹೋಗ್ತೀವಲ್ಲ ಬದುಕೊಂಡು ಅವತ್ತು ದೇಶ ಆಟೋಮೆಟಿಕ್ಲಿ ಅಭಿವೃದ್ಧಿನೂ ಆಗುತ್ತೆ ಉದ್ದಾರನೂ ಆಗುತ್ತೆ ಅಲ್ಲಿ ತನಕ ನೀವು ಏನೇ ಮಾಡ್ಕೊಂಡು ತಿಪ್ಪುರ್ಲಾಗು ಅವ್ನು ಯಾರೋ ಬಂದು ಆಶ್ವಾಸನೆ ಕೊಟ್ಬಿಟ್ಟು ಅವ್ನು ಯಾರೋ ಬಂದ್ಬಿಟ್ಟು ಎಲೆಕ್ಷನ್ ಟೈಮಲ್ಲಿ ಬಾಯಿ ಬಂದಂಗೆ ಭಾಷಣ ಬೆಗದ್ಬಿಟ್ಟು ಹೋಗ್ತಾನಲ್ಲ ಅಲ್ಲಿ ನೀವು ಕೇಳಿಕೊಂಡು ನಮ್ಮ ದೇಶನ ಅವನು ಮಾಡ್ತಾನೆ ಇನ್ನು ಉದ್ಧಾರ ಮಾಡ್ತಾನೆ ಅಂದ್ಕೊಂಡ್ರೆ ಅದು ನೀವು ಕನಸಲ್ಲಿ ಕಾಣುವಂಥ ಭ್ರಮೆಗಿಂತನೂ ದೊಡ್ಡದಾಗಿರುತ್ತೆ ಮತ್ತೊಂದು ಕಣ್ಣಲ್ಲಿ ಸಿಗೋಣ ಬಾಬಾಯ್